ಒಂದು ಓಟಿನ ಅಂತರದಿಂದ ಗೆಲುವು ಸಾಧಿಸಿದ ನ್ಯಾಯವಾದಿ ಸುರೇಶ್ ಕರ್ಬುಡೆ ಅವರು ಎಸಿಬಿ ಜೊತೆ ತಮ್ಮ ಚುನಾವಣೆ ಅನುಭವ ಹಂಚಿಕೊಂಡಿರುವುದು ಹೀಗೆ ತಾಲೂಕಿನ ಜೈನಾಪುರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 3 ರಲ್ಲಿ ಸ್ಪರ್ಧೆ ಮಾಡಿದ ಹಿರಿಯ ನ್ಯಾಯವಾದಿ ಸುರೇಶ್ ಶಿವಲಿಂಗ್ ಕರ್ಬುಡೆ ಅವರು ಒಂದು ಅಂಚೆ ಮತದಿಂದ ಗೆಲುವು ಸಾಧಿಸಿ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಗೆ ಪ್ರವೇಶ ಮಾಡಿದ್ದಾರೆ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಪ್ಯಾನೆಲ್ ರಚನೆ ಮಾಡಿದ ಅವರು ತಮ್ಮ ಗುಂಪಿಗೆ 8 ರಲ್ಲಿ ಗೆಲುವು ಸಿಕ್ಕಿದೆ ಪ್ರತಿಸ್ಪರ್ಧಿ ಮತ್ತು ನ್ಯಾಯವಾದಿ ನಡುವೆ ಸಮಬಲ ಆಗಿತ್ತು ಒಂದು ಅಂಚೆ ಮತ ಇವರಿಗೆ ಬಂದಿರುವ ಪರಿಣಾಮ ನ್ಯಾಯವಾದಿ ಗೆಲುವು ಸಾಧಿಸಿದರು ಈ ಸಲ ಜೈನಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾ ಸ್ಪರ್ಧಿಸಿದ್ದೆ ನಮ್ಮ ಪ್ಯಾನೆಲ್ 10 ಜನ ಪ್ಯಾನೆಲ್ನಲ್ಲಿ 8 ಜನ ಆಯ್ಕೆ ಆಗಿದ್ದಾರೆ ಅದರ ಬಗ್ಗೆ ಈಗ ನೀವು ಇಷ್ಟೊಂದು ಆದ್ರೆ ಇದು ಇದಕ್ಕೆ ಗ್ರಾಮ ಪಂಚಾಯತಿ ನಿಲ್ಲುವಂಗೆ ಹೆಂಗೆ ವಾತಾವರಣ ಕ್ರಿಯೇಟ್ ಆಯ್ತು ನೀವು ಯಾಕಂದರೆ ನಾನು ಈಗೊಂದು ನಾನು ಆಲ್ರೆಡಿ ನಾನು ವಕೀಲರಾಗಿದ್ದೆ ನಾನು ಶಾಂತಪ್ಪನ ಮಿರ್ಜಿ ಬ್ಯಾಂಕ್ ಚೇರ್ಮನ್ ಇದ್ದೀನಿ ರೀ ಈಗ ನಮ್ಮ ಬ್ಯಾಂಕ್ ನಮ್ಮ ಜೈನಾಪುರ ಊರದಾಗ ಬಹಳಷ್ಟು ಅವ್ಯವಹಾರ ಆಗಿತ್ತು ರೀ ಅಂದರೆ ಈಗ ಲಾಸ್ಟ್ ಇಯರ್ ಐದು ವರ್ಷ ಪಿರಿಯಡ್ದಾಗ ಭಾಳಷ್ಟು ಅಂದ್ರೆ ಇದು 2 ನಂಬರ್ ಕೆಲಸ ಆಗಿದವ್ರೆ ಎಲ್ಲ ಕೆಲಸ ಇಲ್ಲ ಲೋಕಾಯುಕ್ತಕ್ಕೆ ಆಲ್ರೆಡಿ ಕಂಪ್ಲೇಂಟ್ ಆಗೈತೆ ರೀ ಅವೆಲ್ಲ ಫೈಲ್ಸ್ ಎಲ್ಲ ಅಲ್ಲಿ ಅದಾವೆ ಯಾವ ಕೆಲಸ ಆಗಿಲ್ಲ ಬರೇ ಲಂಚ ಅವತಾರ ಆಗೈತೆ ರೀ ಮತ್ತು ನಮ್ಮಂಥವ್ರು ಎಜುಕೇಟೆಡ್ ಆಗಿ ಆ್ಯಕ್ಚುಲಿ ನಮ್ಮ ಫೀಲ್ಡ್ ಅಲ್ಲ ರೀ ರಾಜಕೀಯ ಅಂದ್ರೆ ನನಗೆ ವಿಶೇಷ ಆಗೋದಿಲ್ಲ ಆದ್ರೂ ಇದನ್ನು ನೋಡ್ಕೊಂಡಂಗೆ ಸುಮ್ಮನೆ ಇರಲಿಕ್ಕೆ ಆಗ್ಲಾರ್ಕನ ಈ ಸಲ ನಾನು ಬಂದೆ ಸರ್ ಏನಾದರೂ ಜೈನಾಪುರ ಗ್ರಾಮ ಸುಧಾರಣೆ ಮಾಡಬೇಕು ಎಲ್ಲರನ್ನೂ ಎಲ್ಲ ಜನಗಳನ್ನು ಕೊಡಿಸ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಉದ್ದೇಶದಿಂದ ನಾನು ಬಂದಿದ್ದೀನಿ ಎಲ್ಲರೂ ಈಗ ನನಗೆ ಸ್ಪಂದಿಸಿ 8 ಜನನ ಆಯ್ಕೆ ಮಾಡಿದ್ದಾರೆ ಸರ್ ಈಗ ಏನಾದರೂ ಸುಧಾರಣೆ ಮಾಡಬೇಕು ಒಂದು ಮಾದರಿ ಗ್ರಾಮ ಮಾಡಬೇಕಂತ ಉದ್ದೇಶದಿಂದ ನಾನು ಬಂದಿದ್ದೀನಿ ರೀ ಎಲ್ಲರ ಸಹಕಾರ ಕೊಟ್ಟರೆ ಸಾಧ್ಯ ಇದೆ ಸರ್ ಎಲ್ಲ ಮೆಂಬರ್ ಈಗ ಟೋಟಲ್ 14 ಜನ ನೀವು 8 ಜನ ಆಶ್ರಮ ಒಂದು 2 ಜನ ಕಡಿಮೆ ಬೀಳ್ತಾರೆ ನಿಮಗೆ ನಮ್ಮ ತೋರ್ನಳ್ಳಿ ಅವರು 3 ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡ್ತಾರೆ ಸರ್ ಓಕೆ ಈಗ ನಿಮ್ಮ ಗ್ರಾಮದಾಗ ಇರುವಂಥ ಪ್ರಮುಖ ಸಮಸ್ಯೆ ಏನಂತೀರಿ ನೀವು ಅಂದರೆ ಐಡೆಂಟಿಫಿಕೇಷನ್ ಆಗುವಂಥ ಸರ್ ಅದು ನೀರಿಂದು ಸ್ವಲ್ಪ ಸಮಸ್ಯೆ ಇದೆ ನೀರಿನ ಕುಡಿಯೋ ನೀರಿನ ಸಮಸ್ಯೆ ಇದೆ ಆಮೇಲೆ ಗಟ್ಟರ ಊರೆಲ್ಲ ಹಾಳು ಬಿದ್ದಂಗೆ ಆಗಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಆಮೇಲೆ ಮತ್ತು ಕೆಲವೊಂದು ಜನಕ್ಕೆ ಗರೀಬರಿಗೆ ಪ್ಲಾಟ್ಗಳೆಲ್ಲ ಕೂತಿ ಪ್ಲಾಟ್ಗಳು ಸಿಗ್ತಾ ಇಲ್ಲ ಅದಕ್ಕೆ ದುಡ್ಡು ತೊಗೊಂಡು ಪ್ಲಾಟ್ ಮಾಡ್ತಾ ಇದ್ದಾರೆ ಸರ್ 10-15-20 ಸಾವಿರ ರೂಪಾಯಿ ಗಟ್ಟಲೆ ಆಲ್ರೆಡಿ ಕಲೆಕ್ಷನ್ ಈಗೇನು ನಮ್ಮ ಅಪೋಸಿಷನ್ದವ್ರು ಕೂತಿದಾರಲ್ಲ ಆಲ್ರೆಡಿ 10-12 ಲಕ್ಷ ಕಲೆಕ್ಷನ್ ಮಾಡಿದಾರ ತಕ್ಕ ನನಗೆ ಕಿವಿಗೂ ಬಿದ್ದಿದೆ ಸರ್ ಅದಕ್ಕೆ ಏನೇ ನಾವು ಕೆಲಸ ಮಾಡಿದ್ರು ಒಂದು ರೂಪಾಯಿನೂ ರೊಕ್ಕ ತೊಗೊಳ್ದೇ ಕೆಲಸ ಅವರು ಕೆಲಸ ಮಾಡಬೇಕಂತ ಉದ್ದೇಶ ಐತೆ ರೀ ಆಮೇಲೆ ಕಡು ಬಡವರಿಗೆ ಏನು ಗೌರ್ಮೆಂಟ್ದೇ ಸೌಲಭ್ಯ ಏನು ಬರೋದವಲ್ಲ ಅವನ್ನೆಲ್ಲ ಅವ್ರಿಗೆ ಮುಡಿಸೋ ಪ್ರಯತ್ನ ಮಾಡ್ತೀವಿ ಸರ್ ಈ ಸಲ ಭಾಳ ತುರ್ಷನ್ ಚುನಾವಣೆ ಅನ್ಸ ಹೌದು ಸರ್ ಒಂದಾದ್ರೆ ನಾವು ನಮ್ಮಂಥವ್ರು ಅಂದ್ರೆ ನಾವು ಒಳ್ಳೆಯವ್ರಂತ ಅನ್ನಕ್ಕಂಗಿಲ್ಲ ಪಬ್ಲಿಕ್ನೇ ಕೇಳಬೇಕು ನಾವು ಯಾವ ರೀತಿ ಇದೀವಿ ಅಂತ ನಮ್ಮ ಬ್ಯಾಕ್ಗ್ರೌಂಡ್ ಅದ ನಮ್ಮ ತಂದೆಯವರು ಚೇರ್ಮನ್ ಆಗಿದ್ದಾರೆ ನಮ್ಮ ಕಾಕಾವ್ರು ಒಂದು 30 ವರ್ಷ 35 ವರ್ಷ ಪಂಚಾಯಿತಿ ಎಲ್ಲ ಮಾಡಿದ್ದಾರೆ ಮಂಡಳಿ ಮಾಡಿದ್ದಾರೆ ನಮ್ಗೆ ಅವ್ರದ್ದು ಎಲ್ಲರದು ಇದಾಯಿತು ಸರ್ ಅನುಭವ ಐತಿ ನನಗೆ ಆ್ಯಕ್ಚುಲಿ ನನಗೆ ರಾಜಕೀಯದ್ರೆ ಆಗುತ್ತಿರಲಿಲ್ಲ ಆದರೆ ಯಾಕೋ ನನ್ನ ಮನಸ್ಸಿನಾಗ ಈ ಸಲ ಯಾಕೆ ಫೀಲ್ ಬಂತು ಗೊತ್ತಿಲ್ಲ ಏನೋ ಜೈನಾಪುರದಲ್ಲಿ ಸರಿಯಾಗಿಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಫೀಲ್ ಆಯ್ತು ನಾನು ಎಷ್ಟೋ ಬಿಜಿ ಇದ್ರೂ ನಾನು ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕಂತ ಆಶಯದಿಂದ ನಾನು ಬಂದಿದ್ದೀನಿ ರೀ ಭಾಳಷ್ಟು ತುರ್ಸಿದಿಂದ ಒಂದೇ ಓಟದಿಂದ ಬಂದ್ರೂ ದೇವರ ಆಶೀರ್ವಾದದಿಂದ ಒಂದೇ ಓಟದಿಂದ ಬಂದಿದ್ದೀನಿ ನಾನು ಏನಾದರೂ ಮಾಡಿ ತೋರಿಸ್ಬೇಕು ಅನ್ನೋದು ಆಸೆ ಐತೆ ರೀ ಹಿಂಗೆ ದೇವರ ಆಶೀರ್ವಾದ ಇರಲಿ ನಾ ಎಲ್ಲರನ್ನು ತೊಗೊಂಡ ನಮ್ಮ ಜೈನಾಪುರ ಗ್ರಾಮನ ಮಾದರಿ ಗ್ರಾಮ ಮಾಡಬೇಕಂತ ಉದ್ದೇಶದಿಂದ ಇಚ್ಛಾ ಇಟ್ಕೊಂಡು ಬಂದಿದ್ದೀನಿ ಇದು ಎಲ್ಲೆಲ್ಲಿಗೆ ಮುಟ್ತೈತಿ ನೋಡೋಣ ಸರ್ ಈಗ ನಿಮ್ಮ ಗರ್ಭುಡಿ ಕುಟುಂಬ ಒಂದು ದೊಡ್ಡ ಕುಟುಂಬ ಹೌದು ಸರ್ ನೀವು ಸಾಧಾರಣ ಅದು ಯಾಕೆ ನೋಡ್ರೆ 100-150 ಲೀಟರ್ ಬರ್ಬೋದು ಈ ರೀತಿ ಇತ್ತು ನಿಮಗೆಲ್ಲಿ ಮೋಸ ಆಗಿತ್ತು ಅಂತ ರೀ ನಮ್ಮವರೇ ನಮಗೆ ಮೋಸ ಮಾಡಿದ್ದಾರೆ ಸರ್ ನಮ್ಮಲ್ಲೇನೇ ಇದ್ದು ನಾ ಅದರಲ್ಲಿ ಎಂಟ್ರಿ ಕೊಟ್ಟರೆ ಅವ್ರಿಗೆ ತೊಂದರೆ ಆಗ್ತೈತಿ ಅಲ್ಲಿ ಕರಪ್ಷನ್ ಎಲ್ಲ ಅವ್ರಿಗೆ ಏನು ಲಂಚ ತಿನ್ನೋದೆಲ್ಲ ಬಂದ್ ಆಗ್ತೈತಿ ಅಂತೇಳಿ ನನ್ನಲ್ಲಿ ಮಟ್ಟ ಹಾಕ್ಬೇಕಂತ ಅಂದರೆ ನನ್ನಲ್ಲಿ ಬರಬಾರ್ದು ನಾನು ಎಂಟ್ರಿ ಕೊಡಬಾರ್ದು ಅವರಿಗೆಲ್ಲ ತೊಂದರೆ ಆಗ್ತೈತಿ ಅವ್ರಿಗೆ ಬೆಳವಣಿಗೆ ತೊಂದರೆ ಆಗ್ತೈತೆ ಇದನ್ನೆಲ್ಲ ಮಾಡಿದ್ದಾರೆ ಸರ್ ಅದಕ್ಕೆ ನನಗೆ ಬೇಜಾರಿಲ್ಲ ನಾವು ನನ್ನ ಮನಸ್ಸಿನಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದೈತಿ ಅವರು ಬಂದ್ರೂ ಅವ್ರನ್ನ ತೊಗೊಂಡೇ ಕೆಲಸ ಮಾಡ್ತೀನಿ ಅವ್ರು ಕೆಟ್ಟವ್ರ ತನಕ ಯಾವಾಗ ಅನ್ನೋಂಗಿಲ್ಲ ನಮ್ಮ ಉದ್ದೇಶ ಒಂದು ನಾವೆಲ್ಲರೂ ಅಣ್ಣ ತಮ್ಮ ಎಲ್ಲ ರಿಲೇಟಿವ್ ಅದಾರೆ ಸರ್ ಎಲ್ಲರೂ ತೊಗೊಂಡು ಊರು ಒಂದು ಮಾಡಬೇಕು ಎಲ್ಲರೂ ಕೂಡಿ ಬೆಳೆಯೋಣ ಊರು ಸುಂದರವಾಗಿ ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡು ಮಾಡಿದ್ದೀನಿ ಸರ್ ಅದಕ್ಕೆಲ್ಲ ನೋಡ್ಬೇಕು ಸರ್ ಏನು ಈಗ ನೀವು ನಿಮ್ಮ ನೀವು ಅಂದರೆ ಯಾವ ಪಕ್ಷದಿಂದ ನೀವು ಬೆಂಬಲಿತ ಅಂತ ಐಡೆಂಟಿಫಿಕೇಷನ್ ಮಾಡ್ಕೋ ಆ್ಯಕ್ಚುಲಿ ನಾನು ಯಾವ ಪಕ್ಷದಲ್ಲಿ ಇರಲಿಲ್ಲ ಇನ್ನು ನಾನ್ ಪೊಲಿಟಿಕಲ್ ಪರ್ಸನ್ ಸರ್ ನಾನು ಇನ್ನೂವರೆಗೆ ಈಗೆಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲ ಬಿಜೆಪಿಯವರಿದ್ದಾರೆ ಈಗ ಅವ್ರ ಜೊತೆ ಹೋಗ್ಬೇಕಾಗ್ತದೆ ಸರ್
ರಾಜಕೀಯ ಪಕ್ಷ ಓಟ್ ಹಾಕಿದೀನಿ ನಾನು, ಯಾಕಂದ್ರೆ ಮೋದಿ ಅವರು ನೋಡ್ಕೊಂಡ್ ಕೆಲಸ, ನಾವು ಎಜುಕೇಟೆಡ್ ಯಾರು ಏನ್ ಮಾಡೋದು ಅರ್ಥ ನೋಡ್ಕೊಂಡ್ ನಾವು ಓಟ್ ಹಾಕ್ಬೇಕಾಗ್ತೈತಿ, ಅವರು ಕೆಲಸ ನೋಡ್ಕೊಂಡು. ಈಗೆಲ್ಲ ನಮ್ಮ ಪೆನಲ್ ನಲ್ಲಿ ಎಸ್ ಎನ್ ಎಸ್ ಎಲ್ಲ ಬಿಜೆಪಿ ಅವ್ರದಾರ ಸರ್, ನಾ ಅವ್ರ ಜೊತೆ ಹೋಗ್ಬೇಕಾಗ್ತದೆ ಸರ್. ಬಿಜೆಪಿ ಬೆಂಬಲಿತ ಇದ್ರ ಈಗ ಏನ್ ಶಾಸಕರ ಜೊತೆ ಮಾತಾಡ್ರಿ ನೀನು? ಇನ್ನೂವರೆಗೆ ಇಲ್ಲ ಸರ್. ಮಾತಾಡೋಣ ಸರ್. ಒಟ್ ನಾವ್ ಏನ್ ನಮ್ ಗ್ರಾಮಕ್ಕೆ ಏನೇನ್ ಸೌಲಭ್ಯ ಬೇಕು ಅವ್ರ ಧರಣಿ ಕೊಟ್ಟು ಕೆಲಸ ಮಾಡಿಸ್ಕೊತೇವೆ ಸರ್ ನಾವು ಎಲ್ಲರೂ ಕೂಡ. ಓಕೆ, ಈಗ ನೀವು ಇದು ನಿಮ್ದು ವೈಯಕ್ತಿಕ ವಿಷಯ ಇದು. ಈಗ ನಿನ್ನಿಸ್ತಕ್ಕ ನಿಮ್ಗೆ ವೋಟ್ ಹಾಕಿ ಆಯ್ಕೆ ಮಾಡಿದ್ರೆ ಜನ ಅವ್ರಿಗೇನು ಹೇಳಿಸ್ತೀರಿ ನೀವು? ಅವರೇ ಈಗ ಅವರು ಯಾರೋ ಸೋಲು ಗೆಲುವು ಇರಲಿ, ಈಗ ಎಲ್ಲರ ಕೂಡಿ ಒಂದೇ ಉದ್ದೇಶ ಇರಬೇಕು, ನಮ್ಮ ಗ್ರಾಮ ಸುಧಾರಣೆ ಆಗ್ಬೇಕು. ಅವರು ಇದನ್ನೆಲ್ಲ ಎಲ್ಲಾನು ತಮ್ಮ ವೈರತ್ವ ಎಲ್ಲ ಬಯದಿಗಿಟ್ಟ ಎಲ್ಲರೂ ಕೂಡಿ ನಿಮ್ಮ ವಿರೋಧ ಸ್ಪರ್ಧಿಸಿದ ಅವ್ರಿಗೂ ಸಾಕಟ್ ಸರ್. ಅವರು ಇದ್ರೆ ಎಲ್ಲರೂ ಕೂಡಿ ಕೆಲಸ ಮಾಡೋಣ ಎಲ್ಲರೂ. ಮತ್ತೆ ಮುಂದಿನ 5 ವರ್ಷ ತನಕ ನಾವು ದ್ವೇಷ ಇದನ್ನೆಲ್ಲ ಬಿಟ್ಟು ಅಸೂಯೆ ಎಲ್ಲ ಬಿಟ್ಟು ಏನೇ ಅವರು ಸಹ ಸಲಹೆ ಸೂಚನೆ ಕೊಟ್ಟರೆ ಅದನ್ನು ನಾವು ತಗೊಂಡ ಚಲೋ ಕೆಲಸ ಮಾಡೋಣ. ಮತದಾರರಿಗೆ ವೋಟರ್ಸ್ಗೆ ಏನು ಹೇಳಬೇಕು? ವೋಟರ್ಸ್ ಅವ್ರಿಗೂ ಅವ್ರಿಗೆ ಹೇಳ್ಬೇಕಂದ್ರೆ ನಮಗೆ ನಮ್ಮ ಇಷ್ಟೆಲ್ಲ ನಮ್ಗೆ 8 ಜನ ಉಮೇದುವಾರಗಳನ್ನ ಆರಿಸಿ ಆಯ್ಕೆ ಮಾಡಿದ್ದಕ್ಕಾಗಿ ಅವ್ರಿಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ನನ್ನ ಒಂದು ಆಸೆ ಇತ್ತು, ನನ್ನ ವಿಚಾರ ಪ್ರಕಾರ ಇನ್ನೂ ಓಟ್ ಬಿಡಬೇಕಾಗಿತ್ತು ನನಗೆ. ಅವ್ರು ಯಾಕೆ ಹಿಂಗೆ ಮಾಡಿದ ನನ್ನ ಬೇಜಾರು ಆಗಿದೆ. ಯಾಕಂದ್ರೆ ನಾನು ಹಂಗೆ ಆ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ಯಾರನ್ನೋ ಕೇಳಿ ಜಯನಪುರದಲ್ಲಿ ಹೇಳ್ಬೋದಾಗಿತ್ತು. ಅದು ಏನಾಗಿದೆ ಗೊತ್ತಾಗಿಲ್ಲ ಸರ್. ಬಟ್ ಏನಾದರೂ ಒಂದೇ ಓಟ್ನೆ ಬಂದ್ರೆ ಬಿ ನನಗೆ ಸಂತೋಷ ಐತಿ. ದೇವ್ರು ಒಂದಂಗೆ ಸೇವಾ ಮಾಡೋಕೆ ಕೊಟ್ಟಾನ ಸರ್. ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಯಾವುದೋ ಮನುಷ್ಯನಾಗಿ ಇಟ್ಕೊಂಡಿಲ್ದೇನ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಆಶ್ವಾಸ. ಈಗ ನೀವು ಫಸ್ಟ್ ಟೈಮಾಗ ಈಗ ರಾಜಕೀಯ ಎಂಟರ್ ಆದ್ರಿ, ನೀವು ಇಂಥದ್ರಾಗ ಒಂದು ಗುಂಪುಗಾರಿಕೆ ಅಂದ್ರೆ ಗುಂಪುಗಾರಿ ಒಂದು ಪಕ್ಷ ಕಟ್ಕೊಂಡು ವೈಯಕ್ತಿಕ ಹಿಂದೆ ಒಂದು ಗ್ರೂಪ್ ಮಾಡ್ಕೊಂಡು ಮಾಡಿದ್ರೆ ಟಪ್ ಅನಿಸ್ತಿಲ್ಲ ನೀವು? ಭಾಳ ಟಪ್ ಆಗ್ತೀವಿ ಸರ್, ಭಾಳ ಟಪ್ ಆಗಿದ್ದೀರಿ. ಆದರೆ ಒಂದೇನ್ರಿ ನಮ್ಮಲ್ಲೇ ಎದ್ಕೊಂಡು ಅದನ್ನ ಮಾಡಿದ ಸ್ವಲ್ಪ ಬೇಜಾರಾಗಿದೆ ಸರ್. ನಮ್ಮಲ್ಲೇನೆ ಎಲ್ಲ ನಮ್ಮ ಹಿಂದೆನೆ ನಮ್ಗೆ ಸ್ವಲ್ಪ ಮೋಸ ಮಾಡಿದ್ದಾರೆ, ಅದಷ್ಟೇ ಬೇಜಾರಾಗೈತಿ. ಉಳಿದೇನಿಲ್ಲ ಸರ್ ಅಷ್ಟೇ. ಓಕೆ, ಅದು ರಾಜಕಾರಣದಾಗ ಇದೆಲ್ಲ ನಡೆಯೋದ್ರಿ? ಇದೆಲ್ಲ ನಡೆಯೋದು ಸರ್ ರಾಜಕಾರಣ. ಹೌದಾ ಸರ್? ಇದೆಲ್ಲ ಓಕೆ. ಇನ್ನು ಮುಂದೆ 15 ದಿವಸ ಹಂಗೆ ಇಟ್ಕೋತೀರ? ಇಲ್ಲ ಸರ್, ಯಾರು ನಾವು ಅಂತಾಂಬ್ರಿರ್ಲಿ ಯಾರಲಿ, ಈಗ ಇಲೆಕ್ಷನ್ ಬೇಕಿತ್ತಂದ್ರೆ ಮುಗಿತು ಸರ್. ಎಲ್ಲ ಮುಗಿತು, ಇನ್ನೆಲ್ಲ ಮತ್ತೆ ನಾವೆಲ್ಲ ಅಣ್ಣ ತಮ್ಮ ರಿಲೇಟಿವ್ ಯಾವ ರೀತಿ ಹೆಂಗಿರ್ತೀವಿ ಮೊದಲೇ ಹೆಂಗಿದ್ದೀವಿ ಹಂಗೆ ಇರ್ತೀವಿ ಸರ್.